ದರ್ಶನ್ ಪರ ಬ್ಯಾಟ್ ಅನ್ನು ಬೀಸಿದ್ದಾರೆ ಕೆ ಮಂಜು, ದರ್ಶನ್ ಬೆಂಬಲಕ್ಕೆ ನಿಂತಿದ್ದಾರೆ ನಿರ್ಮಾಪಕ ಕೆ ಮಂಜು, ದರ್ಶನ್ ಕೆಟ್ಟವರಲ್ಲ ಅಂತ ಹೇಳಿ ಕೆ ಮಂಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಪರವಾಗಿ ಸಾಕಷ್ಟು ಸ್ಯಾಂಡಲ್ವುಡ್ ನಟ ನಟಿಯರು, ನಿರ್ಮಾಪಕರು, ನಿರ್ದೇಶಕರು ಮಾತಾಡ್ತಿದ್ದಾರೆ. ಕೆಲವರು ಸಿನಿಮಾ ರಂಗಕ್ಕೆ ಬಂದ ಮೇಲೆ ಬದಲಾದ್ರೂ ದರ್ಶನ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಿರಿಕ್ಗಳ ಬಗ್ಗೆನೂ ಕೂಡ ಒಂದಿಷ್ಟು ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯ ಇದ್ದಿದ್ದು ವ್ಯಕ್ತವಾಗ್ತಾ ಇದೆ. ಈಗ ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ ಕೆ ಮಂಜು ನಿರ್ಮಾಪಕ. ದರ್ಶನ್ಗೆ ಕೆಲವ್ರ ಜೊತೆ ಮನಸ್ತಾಪ ಇದೆ, ದರ್ಶನ್ ಹೊರಗಡೆ ಬರಬಾರ್ದು ಅಂತ ಹೇಳಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿ ಗಂಭೀರವಾದ ಆರೋಪವನ್ನ ನಿರ್ಮಾಪಕ ಕೆ ಮಂಜು ಮಾಡಿದ್ದಾರೆ. ಡೆವಿಲ್ ಸಿನಿಮಾ ಟೈಮ್ನಲ್ಲಿ ಈ ರೀತಿ ಆಗಬಾರ್ದಾಗಿತ್ತು, ತಪ್ಪು ಎಲ್ಲರಿಂದಲೂ ಆಗುತ್ತೆ, ನಾವು ಕಣ್ಣಿಂದ ನೋಡಿದ್ದೀವಿ, ದರ್ಶನ್ ತುಂಬಾ ಒಳ್ಳೆಯವರು, ಸ್ನೇಹ ಜೀವಿಯವರು ಅಂತ ಹೇಳಿ ಕೆ ಮಂಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈ ಥರ ಒಂದು ಘಟನೆ ಆಗಬಾರ್ದು ಆಗಿದೆ, ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕ್ಕಲ್ಲ. ಅತಿ ಶೀಘ್ರದಲ್ಲಿ ಬಂದಾಗ ಏನು ಇವತ್ತಿದೆ ಕ್ರೇಸ್ ಇದು ಡಬ್ಬಲ್ ಇರುತ್ತೆ 100% ನಾನು ಹೇಳ್ತೀನಿ. ಇವತ್ತೇನು ದರ್ಶನ್ ಏನು ವ್ಯಾಪಾರ ಇದೆ, ಇದ್ರ 1.5 ದರ್ಶನ ವ್ಯಾಪಾರ ಮಾಡ್ತಾರೆ ಅವ್ರು ಪೊಲೀಸರು ಅಂತ ಹೇಳಿ ಪ್ರಕಾಶ್. ಪೊಲೀಸರು ಕಾನೂನು ಕೊಟ್ಟವ್ರೆ, ಕಾನೂನು ನ್ಯಾಯಮೂರ್ತಿಗಳು ತೀರ್ಮಾನ ಮಾಡ್ತಾರಲ್ಲ ಸರ್. ಒಂದು ನಿಮಿಷ, ಇಲ್ಲ ಆ ಥರ ನೀವು ಒಬ್ಬ ಇವರು ಇದ್ದವ್ರು ಅಲ್ಲಿ ಸೇರ್ತಾರೆ ತಪ್ಪೆ, ಆಮೇಲೆ ಸರ್ ಮಾಡಿದ್ರೆ ನಾವು ನಮಗೆ ಪ್ರೂ ಇದೆಯಾ ನೀವು ಹೇಳಿ ಪ್ರೂ ಇದೆಯಾ, ನಾನು ಒಪ್ಪತ್ತೀನಿ ಸರ್. ಸುಮ್ಮನಲ್ಲಿ ಗ್ರೂಪಲ್ಲಿ 10 ಜನ ಹೊಡೆದಾಡಿದ್ರೆ 10 ಜನ ಕರ್ಕೊಂಡೋಗ್ತಾರೆ, ಆಮೇಲೆ ಬಿ ರಿಪೋರ್ಟ್ ಹಾಕಿ ನ್ಯಾಯಾಲಯ ತೀರ್ಮಾನ ಮಾಡಿ, ನಾವ್ಯಾರು ತೀರ್ಮಾನ ಮಾಡಕ್ಕೆ ಸರ್? ಸರಿ, ಕನ್ನಡ ಚಿತ್ರರಂಗದಲ್ಲೆಲ್ಲ ನಾನು ಭಾರತೀಯ ಚಿತ್ರರಂಗದಲ್ಲಿ ತೆಲುಗಲ್ಲಿ ತಮಿಳಲ್ಲಿ ಅಡ್ವಾನ್ಸ್ ಇದೆ, ಮಲಯಾಳಿ ಅಡ್ವಾನ್ಸ್, ಕನ್ನಡ ಅಡ್ವಾನ್ಸ್ ಇದೆ. ದರ್ಶನ್ ಅಡ್ವಾನ್ಸ್ ಕೊಟ್ಟೆ ಅಂತ ಮಾತಾಡ್ತಾ ಇಲ್ಲ, ನಾನು ನ್ಯಾಯಸ್ಥಾನದಲ್ಲಿ ನನಗೆ ಗೊತ್ತಿದ್ದು ಮಾತಾಡ್ತಿದ್ದೀನಿ. ನಾನು 100% ನ್ಯಾಯ ಒದಗಿಸ್ಕೊಡ್ತದೆ ದರ್ಶನ್ ಅವ್ರು ಬಂದ್ರೆ. ಒದಗಿಸಲ್ಲ ನೀವು ಅನ್ಕೋತೀರಾ? ಇಲ್ಲ ಸರ್, ಶಿಕ್ಷೆ ಎಷ್ಟು ಬೇಕಾದ್ರೂ ಆಗ್ತದೆ ಸರ್. ನ್ಯಾಯಮೂರ್ತಿಗಳಿದೆ ಸರ್, ಸರ್ ಇವ್ರು ಹಾಕೋತಿದ್ದ ನ್ಯಾಯಮೂರ್ತಿಗಳೆಲ್ಲ ಶಿಕ್ಷೆ ಕೊಡೋಕ್ಕಾಗಲ್ಲ ಸರ್. ನ್ಯಾಯಾಲಯ ತೀರ್ಮಾನ ತಗೊಳ್ತದೆ, ನ್ಯಾಯಾಲಯ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನು ಮಾಡ್ಬೇಕು ಅಂತ ಹೇಳ್ತಾರೆ ಸರ್. ಮೊನ್ನೆ ಯಾರು ಹೇಳಿದ್ರು ಒಂದು ಮಾತು, ದರ್ಶನ್ನು ಮಗು ತಗೊಂತು ತಕ್ಷಣ ತೊಕ್ಕೊಂಡು ಹೌದು ಸ್ವಂತ ಮಗ ಹೋದಾಗ ಇನ್ನೊಬ್ಬ ಮಗು ಗರ್ಭಿಣಿ ಇದೆ ಅಂತ ಅದೇ ಮಾತಾಡ್ತಾರಲ್ಲ ಅವ್ರು, ಅದೇ ಥರ ನಡ್ಕೋಬೇಕು. ಯಾರೋ ಮಾತಾಡ್ಸು ತನ್ನ ಹೆಂಡತಿದ್ದಾಗ ಇನ್ನೊಬ್ಬ ನಾನು ತಪ್ಪೊಂಡು ಕೂತಿರ್ತೇವೆ, ಅದು ತಪ್ಪಲ್ವಾ? ಇವರೊಬ್ಬರೇನು ಮಾಡಿ ತಪ್ಪು, ತಪ್ಪು ತಪ್ಪು ಎಲ್ಲರಿಂದ ಆಗುತ್ತೆ. ಅದನ್ನು ದಯವಿಟ್ಟು ಅದನ್ನು ನಾವು ಕಣ್ಣಲ್ಲಿ ನೋಡಿದ್ರೆ ಮಾತಾಡಬಾರ್ದು. ದರ್ಶನ್ ಪರ ಬ್ಯಾಟ್ ಅನ್ನು ಬೀಸಿದ್ದಾರೆ ಕೆ ಮಂಜು, ದರ್ಶನ್ ಬೆಂಬಲಕ್ಕೆ ನಿಂತಿದ್ದಾರೆ ನಿರ್ಮಾಪಕ ಕೆ ಮಂಜು, ದರ್ಶನ್ ಕೆಟ್ಟವರಲ್ಲ ಅಂತ ಹೇಳಿ ಕೆ ಮಂಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಪರವಾಗಿ ಸಾಕಷ್ಟು ಸ್ಯಾಂಡಲ್ವುಡ್ ನಟ ನಟಿಯರು, ನಿರ್ಮಾಪಕರು, ನಿರ್ದೇಶಕರು ಮಾತಾಡ್ತಿದ್ದಾರೆ. ಕೆಲವರು ಸಿನಿಮಾ ರಂಗಕ್ಕೆ ಬಂದ ಮೇಲೆ ಬದಲಾದ್ರೂ ದರ್ಶನ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಿರಿಕ್ಗಳ ಬಗ್ಗೆನೂ ಕೂಡ ಒಂದಿಷ್ಟು ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯ ಇದ್ದಿದ್ದು ವ್ಯಕ್ತವಾಗ್ತಾ ಇದೆ. ಈಗ ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ ಕೆ ಮಂಜು ನಿರ್ಮಾಪಕ. ದರ್ಶನ್ಗೆ ಕೆಲವ್ರ ಜೊತೆ ಮನಸ್ತಾಪ ಇದೆ, ದರ್ಶನ್ ಹೊರಗಡೆ ಬರಬಾರ್ದು ಅಂತ ಹೇಳಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿ ಗಂಭೀರವಾದ ಆರೋಪವನ್ನ ನಿರ್ಮಾಪಕ ಕೆ ಮಂಜು ಮಾಡಿದ್ದಾರೆ. ಡೆವಿಲ್ ಸಿನಿಮಾ ಟೈಮ್ನಲ್ಲಿ ಈ ರೀತಿ ಆಗಬಾರ್ದಾಗಿತ್ತು, ತಪ್ಪು ಎಲ್ಲರಿಂದಲೂ ಆಗುತ್ತೆ, ನಾವು ಕಣ್ಣಿಂದ ನೋಡಿದ್ದೀವಿ, ದರ್ಶನ್ ತುಂಬಾ ಒಳ್ಳೆಯವರು, ಸ್ನೇಹ ಜೀವಿಯವರು ಅಂತ ಹೇಳಿ ಕೆ ಮಂಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈ ಥರ ಒಂದು ಘಟನೆ ಆಗಬಾರ್ದು ಆಗಿದೆ, ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕ್ಕಲ್ಲ. ಅತಿ ಶೀಘ್ರದಲ್ಲಿ ಬಂದಾಗ ಏನು ಇವತ್ತಿದೆ ಕ್ರೇಸ್ ಇದು ಡಬ್ಬಲ್ ಇರುತ್ತೆ 100% ನಾನು ಹೇಳ್ತೀನಿ. ಇವತ್ತೇನು ದರ್ಶನ್ ಏನು ವ್ಯಾಪಾರ ಇದೆ, ಇದ್ರ 1.5 ದರ್ಶನ ವ್ಯಾಪಾರ ಮಾಡ್ತಾರೆ ಅವ್ರು ಪೊಲೀಸರು ಅಂತ ಹೇಳಿ ಪ್ರಕಾಶ್. ಪೊಲೀಸರು ಕಾನೂನು ಕೊಟ್ಟವ್ರೆ, ಕಾನೂನು ನ್ಯಾಯಮೂರ್ತಿಗಳು ತೀರ್ಮಾನ ಮಾಡ್ತಾರಲ್ಲ ಸರ್. ಒಂದು ನಿಮಿಷ, ಇಲ್ಲ ಆ ಥರ ನೀವು ಒಬ್ಬ ಇವರು ಇದ್ದವ್ರು ಅಲ್ಲಿ ಸೇರ್ತಾರೆ ತಪ್ಪೆ, ಆಮೇಲೆ ಸರ್ ಮಾಡಿದ್ರೆ ನಾವು ನಮಗೆ ಪ್ರೂ ಇದೆಯಾ ನೀವು ಹೇಳಿ ಪ್ರೂ ಇದೆಯಾ, ನಾನು ಒಪ್ಪತ್ತೀನಿ ಸರ್. ಸುಮ್ಮನಲ್ಲಿ ಗ್ರೂಪಲ್ಲಿ 10 ಜನ ಹೊಡೆದಾಡಿದ್ರೆ 10 ಜನ ಕರ್ಕೊಂಡೋಗ್ತಾರೆ, ಆಮೇಲೆ ಬಿ ರಿಪೋರ್ಟ್ ಹಾಕಿ ನ್ಯಾಯಾಲಯ ತೀರ್ಮಾನ ಮಾಡಿ, ನಾವ್ಯಾರು ತೀರ್ಮಾನ ಮಾಡಕ್ಕೆ ಸರ್? ಸರಿ, ಕನ್ನಡ ಚಿತ್ರರಂಗದಲ್ಲೆಲ್ಲ ನಾನು ಭಾರತೀಯ ಚಿತ್ರರಂಗದಲ್ಲಿ ತೆಲುಗಲ್ಲಿ ತಮಿಳಲ್ಲಿ ಅಡ್ವಾನ್ಸ್ ಇದೆ, ಮಲಯಾಳಿ ಅಡ್ವಾನ್ಸ್, ಕನ್ನಡ ಅಡ್ವಾನ್ಸ್ ಇದೆ. ದರ್ಶನ್ ಅಡ್ವಾನ್ಸ್ ಕೊಟ್ಟೆ ಅಂತ ಮಾತಾಡ್ತಾ ಇಲ್ಲ, ನಾನು ನ್ಯಾಯಸ್ಥಾನದಲ್ಲಿ ನನಗೆ ಗೊತ್ತಿದ್ದು ಮಾತಾಡ್ತಿದ್ದೀನಿ. ನಾನು 100% ನ್ಯಾಯ ಒದಗಿಸ್ಕೊಡ್ತದೆ ದರ್ಶನ್ ಅವ್ರು ಬಂದ್ರೆ. ಒದಗಿಸಲ್ಲ ನೀವು ಅನ್ಕೋತೀರಾ? ಇಲ್ಲ ಸರ್, ಶಿಕ್ಷೆನ ಎಷ್ಟು ಬೇಕಾದ್ರೂ ಆಗ್ತದೆ ಸರ್. ನ್ಯಾಯಮೂರ್ತಿಗಳಿದೆ ಸರ್, ಸರ್ ಇವ್ರು ಹಾಕೋತಿದ್ದ ನ್ಯಾಯಮೂರ್ತಿಗಳೆಲ್ಲ ಶಿಕ್ಷೆ ಕೊಡೋಕ್ಕಾಗಲ್ಲ ಸರ್. ನ್ಯಾಯಾಲಯ ತೀರ್ಮಾನ ತಗೊಳ್ತದೆ, ನ್ಯಾಯಾಲಯ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಏನು ಮಾಡ್ಬೇಕು ಅಂತ ಹೇಳ್ತಾರೆ ಸರ್. ಮೊನ್ನೆ ಯಾರು ಹೇಳಿದ್ರು ಒಂದು ಮಾತು, ದರ್ಶನ್ನು ಮಗು ತಗೊಂತು ತಕ್ಷಣ ತೊಕ್ಕೊಂಡು ಹೌದು ಸ್ವಂತ ಮಗ ಹೋದಾಗ ಇನ್ನೊಬ್ಬ ಮಗು ಗರ್ಭಿಣಿ ಇದೆ ಅಂತೆ
ಅದೇ ಮಾತಾಡ್ತಾರಲ್ಲ ಅವ್ರು ಅದೇ ಥರ ನಡ್ಕೋಬೇಕು ಯಾರೋ ಮಾತಾಡ್ತಾರೆ. ತನ್ನ ಹೆಂಡತಿದ್ದಾಗ ಇದ್ದಬ್ಬನ್ನ ತಪ್ಕೊಂಡು ಕೂತಿರ್ತೀಯಲ್ಲ ಅದು ತಪ್ಪಲ್ವಾ? ಇವರೊಬ್ಬರೇನು ಮಾಡಿ ತಪ್ಪು 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 ಎಲ್ಲರಿಂದ ಆಗುತ್ತೆ. ಅದರಿಂದ ದಯವಿಟ್ಟು ಅದನ್ನು ನಾವು ಕಣ್ಣಲ್ಲಿ ನೋಡಿದ್ರೆ ಮಾತಾಡಬಾರ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.